ಹಾಯ್ 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 ಹಾಲು ಕುಡಿಯೋ ಹಸಳೆಗಳೇ ಅನ್ನ ಸಾರು ತಿನ್ನೋ ಮರಿ ಮೊಸಳೆಗಳೇ ಸೀರಿಯಲ್ ನೋಡೋ ಆಂಟಿಗಳೇ ಸೀರಿಯಸ್ ಆಗಿರೋ ಅಂಕಲ್ಗಳೇ ಡೇಟಿಂಗ್ ಮಾಡ್ತಾ ಇರೋ ಯುವಕರೇ ಡೇಟ್ ಮುಗಿದೋಗಿರೋ ಮುದುಕರೇ ತಮ್ಮೆಲ್ಲರಿಗೂ ಈ ಅಶೋಕ್ ಬಚ್ಚ ವೆಲ್ಕಮ್ ಮಾಡ್ತಾ ಇದ್ದಾನೆ ಕೌನ್ ಬನೇಗಾ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಆಟದಲ್ಲಿ ನಮ್ಮ ಜೊತೆ ಆಟ ಆಡಕ್ಕೆ ಬಂದಿರೋರು ಯಾರು ಗೊತ್ತಾ ಇವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಆದರೆ ಗಾಂಧೀಜಿ ಅಲ್ಲ ಇವರು ನಮ್ಮ ದೇಶಾನ ಆಳಿದವರು ಆದರೆ ಭಾರತೀಯರಲ್ಲ ಇವರ ಹೆಂಡತಿ ಮೇಲೆ ಒಂದು ದೊಡ್ಡ ತಲೆ ಕಣ್ಣ ಹಾಕಿಬಿಟ್ಟಿತ್ತು ಆದರೆ ಅದರ ಬಗ್ಗೆ ಇವಾಗ ಮಾತಾಡೋದು ಬೇಡ 1900 ಅಲ್ಲಿ ಇವರ ತಾಯಿ ಇವರಿಗೆ ಜನ್ಮ ಕೊಟ್ಟರು 1979 ಅಲ್ಲಿ ಇವರ ತಂದೆ ಇವರ ಪ್ರಾಣ ತೆಗೆದುಬಿಟ್ರು ಅಲ್ಲ ಸಾರಿ ಐರಿಷ್ ಗ್ರೂಪ್ ಅವರು ಇವರ ಪ್ರಾಣ ತೆಗೆದುಬಿಟ್ರು ಲೆಟ್ಸ್ ವೆಲ್ಕಮ್ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ರಭು ಹಲೋ ಸರ್ ಅಡ್ಡಿಯಲ್ಲ ಸರ್ ಕೈ ಇಟ್ ಇಸ್ ಸಚ್ ಎ ಪ್ಲೆಷರ್ ಟು ಹ್ಯಾವ್ ಯು ಆನ್ ಕೌನ್ ಬನೇಗಾ ಶೂನ್ಯಾಧಿಪತಿ ನನಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬಾ ಹೆಮ್ಮೆ ಆಗ್ತಿದೆ ಕರೆಸಿದ್ದಕ್ಕೆ ಧನ್ಯವಾದಗಳು ಕನ್ನಡ ಕಸ್ತೂರಿ ಕನ್ನಡ ಹೇಗ್ ಕಲ್ತ್ರಿ ಸರ್ ಕಷ್ಟ ಆಗ್ಲಿಲ್ವಾ ಚೇನ್ ಕುಡಿಯೋಕೆ ಕೂಲಿ ಅವ್ರನ್ನ ಕರೆಸ್ಬೇಕಾ ನನಗೆ ಕನ್ನಡ ಭಾಷೆ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಕಲಿತೆ ಹಿಂದಿಯ ಕನ್ನಡ ಭಾಷೆ ಕಾಡು ಅಂದ್ರೆ ನನಗೆ ತುಂಬಾ ತುಂಬಾ ಇಷ್ಟ ನಾವು ಒಂಥರ ಕಾಡು ಮನ್ಸರೇ ಇವಾಗೇನೋ ಕೋಟು ಸುಟ್ಟು ಹಾಕೊಂಡು ಸೋ ಕೊಡ್ತಾ ಇದೀವಿ ಅಷ್ಟೇ ಹೋಗ್ಲಿ ಪ್ರೇಕ್ಷಕರೇ ನೋಡಿದ್ರಲ್ಲ ಇವರೇ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಬನ್ನಿ ಇವ್ರ ಬಗ್ಗೆ ಒಂದು ಸ್ಮಾಲ್ ಎವಿ ನೋಡ್ಕೊಂಬೋಣ ಹೆಸರು ಮೌಂಟ್ ಬ್ಯಾಟನ್ ಪ್ರಭು ಸಾಧನೆ ಇಂಡಿಯಾಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಬೇಜಾರು ಹೆಂಡತಿ ನೆಹರು ಜೊತೆ ಕ್ಲೋಸ್ ಆಗಿದ್ದಿದ್ದು ತಗೊಂಡೋಗಿದ್ದು ಇಂಡಿಯಾದಿಂದ ಬೇಜಾನ ಆಸ್ತಿ ಬಿಟ್ಟೋಗಿದ್ದು ಇಂಗ್ಲಿಷ್ ಅವಾರ್ಡ್ ನೈಟ್ ಆಫ್ ದಿ ಕ್ವಾರ್ಟರ್ ನಿಕ್ ನೇಮ್ ಡಿಕ್ಕಿ ಓ ಸಾರಿ ಸರ್ ಸರಿ ಡಿಕ್ಕಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಒಂದು ಎವಿ ಹೇಳಿ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಹೇಗನ್ಸ್ತಾ ಇದೆ ನಾನು ಸತ್ತಿದ್ದೇನೆ ಅಂತಾನೆ ನನಗೆ ಅನಿಸ್ತಾ ಇಲ್ಲ ನೀವು ಒಂದ್ಸರಿ ನಮ್ಮ ಜಾಗಕ್ಕೆ ಬರ್ಬೇಕು ಸುಮ್ನಿರಿ ಸರ್ ಈಗ ತಾನೇ ಮದುವೆ ಆಗಿದ್ದೀನಿ ನನಗೊಂದು ಮಗು ಆಗಿ ಆ ಮಗುಗೊಂದು ಮದುವೆ ಆಗಿ ಮದುವೆ ಆಗಿರೋ ಮಗುಗೆ ಒಂದು ಮಗು ಆಗಿ ಆ ಮಗು ನನ್ನ ಮೇಲೆ ಸೂಸು ಮಾಡಿ ಆ ಸೂಸು ಮಾಡಿರೋ ಮಗುಗೊಂದು ಮದುವೆ ಗೊತ್ತಾಯ್ತು ಬಿಡಿ ಪ್ರಲಯ ಆಗುವವರೆಗೂ ನೀವು ಬರಲ್ಲ ಏನ್ ಮಾಡ್ತೀರಾ ಈ ಪ್ಲೇಸೇ ಅಂತದ್ದು ನಾನು ಮುಂದಿನ ಜನ್ಮದಲ್ಲಿ ಇಲ್ಲೇ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ದೇನೆ ನೋಡೋಣ ಸೆಲೆಕ್ಷನ್ ಆಗತ್ತೆ ಅಂತ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮನನ್ನ ಮೆಚ್ಚಬೇಕು ವೆರಿ ಗುಡ್ ಸರ್ ವೆರಿ ಗುಡ್ ಬ್ಯಾಟನ್ ಅವರೇ ಒಳ್ಳೆ ಬ್ಯಾಟಿಂಗ್ ಆಡಿದ್ದೀರಾ ಒಳ್ಳೆ ಬ್ಯಾಟಿಂಗ್ ಆಡಿದ್ದೀರಾ ಈಗ ಆಟ ಶುರು ಮಾಡ್ಬಿಡೋಣ ನಿಮಗೆ ಗೇಮ್ ರೂಲ್ಸ್ ಹೇಳ್ಬಿಡ್ತೀನಿ ಈ ಒಂದು ಆಟಕ್ಕೆ ನೀವು ನಿಮ್ಮ ಮನೆಯಿಂದ 50,000 ರೂಪಾಯಿ ತರಬೇಕು ತಂದಿದ್ದೀರಾ ಹೌದು ತಂದಿದ್ದೀನಿ ಎಲ್ಲ ಇಂಡಿಯನ್ ನೋಟ್ಸ್ ತಂದಿದ್ದೀನಿ ಯಾಕೆ ತರಲ್ಲ ಒಡ್ಕೊಂಡೋಗಿರೋದು ನಮ್ಮ ಹತ್ರ ಇಂದ ತಾನೇ ಸರ್ ಈ ಒಂದು ಆಟದಲ್ಲಿ ಒಟ್ಟು 10 ಪ್ರಶ್ನೆಗಳು ಓಕೆ ಮೊದಲ 5 ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ನೀವು ಕಟ್ಟಿರೋ ದುಡ್ಡು ಡಬಲ್ ಆಗುತ್ತೆ ಓಕೆ ಮುಂದಿನ 4 ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ನೀವು ಕಟ್ಟಿರೋ ದುಡ್ಡು ತ್ರಿಬಲ್ ಆಗುತ್ತೆ ಕೊನೆ ಪ್ರಶ್ನೆಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ನೀವು ಕಟ್ಟಿರೋ ದುಡ್ಡು 4 ಪಟ್ಟಾಗುತ್ತೆ ಅದೇ ನೀವ್ ಏನಾದ್ರೂ ತಪ್ಪು ಉತ್ತರ ಕೊಟ್ರೆ ನೀವು ಕಟ್ಟಿರೋ ದುಡ್ಡೆಲ್ಲ ಸೀದಾ ನಮ್ ಕಂಪ್ನಿಗೆ ಬರುತ್ತೆ ಈ ಒಂದು ಆಟದ ವಿಶೇಷತೆ ಏನಪ್ಪ ಅಂತಂದ್ರೆ ಅಲ್ಲಿ ನೋಡಿ ಅವರು ಹಲೋ ಬ್ಯಾಟನ್ ಅವರೇ ಇಲ್ಲಿ ಅವರು ನಮ್ಮ ಆಟದ ಚೇರ್ ಗರ್ಲ್ಸ್ ನೀವು ಯಾವ್ದಾದ್ರು ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ನೀವು ಹೇಳದಂಗೆ ನಮ್ಮ ಚೇರ್ ಗರ್ಲ್ಸ್ ಕೇಳ್ತಾರೆ ಅದೇ ನೀವ್ ಏನಾದ್ರು ತಪ್ಪು ಉತ್ತರ ಕೊಟ್ಬಿಟ್ರೆ ನಮ್ಮ ಚೇರ್ ಗರ್ಲ್ಸ್ ಹೇಳ್ದಂಗೆ ನೀವು ಕೇಳಬೇಕಾಗುತ್ತೆ
ಈ ಆಟದಲ್ಲಿ ನಿಮ್ಮ ಹೆಲ್ಪ್ಗೆ ಅಂತಾನೆ ಮೂರು ಜೀವದ ಗೆಳೆಯಗಳಿದ್ದಾರೆ. ಮೊದಲನೇದ್ ಬಂದು ಕಾಲ್ ಟು ಕುಚ್ಚಿಕ್, ಅಂದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಫೋನ್ ಮಾಡಿ ನೀವು ಉತ್ತರನ ತಿಳ್ಕೋಬಹುದು. ಎರಡನೇದ್ ಬಂದು ಕಂಡವ್ರ ಮಾತು ಕೇಳಿ. ಕಂಡವರು ಅಂದ್ರೆ ಅವರೇ ನಮ್ಮ ಚೇರ್ ಗರ್ಲ್ಸ್. ಯಾವ್ದಾದ್ರು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಅವ್ರ ಹತ್ರ ಉತ್ತರ ತಿಳ್ಕೋಬಹುದು. ಮೂರನೇದ್ ಬಂದು ಇದ್ರಾವೇನೆ ತಾಕು, ಅಂದ್ರೆ ಮೂರು ಆಪ್ಷನ್ಸ್ ಅಲ್ಲಿ ಯಾವ್ದಾರ ಒಂದು ತಪ್ಪುತ್ತರನ ನಾವು ತೆಗೆದಾಕ್ತಿವಿ. ಒಂದು ರೈಟ್, ಒಂದು ರಾಂಗ್ ಆನ್ಸರ್ ಇರುತ್ತೆ. ಕರೆಕ್ಟ್ ಆಗಿರೋ ಉತ್ತರ ನೀವು ಕೊಡ್ಬೇಕಾಗುತ್ತೆ. ಇದು ನಮ್ಮ ಆಟದ ರೂಲ್ಸ್, ಗೊತ್ತಾಯ್ತಾ? ಸರಿ, ಹಾಗಾದ್ರೆ ಆಟ ಶುರು ಮಾಡ್ಬಿಡೋಣ. ಮೊದಲನೇ ಪ್ರಶ್ನೆಗೆ ನೀವು ಎಷ್ಟು ಕಟ್ತಾ ಇದ್ದೀರಾ? 30,000 ಕಟ್ತೇನೆ. 30,000? 30,000 ರೂಪಾಯಿ ಕಟ್ತಾ ಇದ್ದೀರಾ. 30,000 ರೂಪಾಯಿಗೆ ನಿಮ್ಮ ಮೊದಲನೇ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಮುಖದ ಮಧ್ಯೆ, ಕಣ್ಣಿನ ಕೆಳಗೆ, ಬಾಯಿಯ ಮೇಲೆ ಎರಡು ತೂತ್ ಇಟ್ಕೊಂಡು ಉಸಿರಾಡೋದು ಏನು? ಆಪ್ಷನ್ ಎ ಒಕ್ಕಳು, ಆಪ್ಷನ್ ಬಿ ಕಾಲು, ಆಪ್ಷನ್ ಸಿ ಮೂಗು. ಮುಖದ ಮಧ್ಯ, ಕಣ್ಣಿನ ಕೆಳಗೆ, ಬಾಯಿಯ ಮೇಲೆ, ಕನ್ಫ್ಯೂಸ್ ಆಗ್ತಿದೆಯಲ್ಲ, ಏನಿರ್ಬೋದು? ನನ್ನ ಜೀವನ ಗೆಳೆಯ ಯೂಸ್ ಮಾಡ್ತೀನಿ. ಓ, ಜೀವದ ಗೆಳೆಯ ಯೂಸ್ ಮಾಡ್ತಾ ಇದ್ದೀರಾ? ಹೌದು. ಯಾವುದು? ಕಂಡವರು ಮಾತು ಕೇಳಿ. ಕಂಡವ್ರ ಮಾತು ಕೇಳಿ? ಹೌದು. ಅಲ್ಲ, ನಮ್ಮ ಚೇರ್ ಗರ್ಲ್ಸ್ ಮುಂಚೆನೇ ದೊಡ್ಡ ದಡ್ಡ ಶಿಖಾಮಣಿಗಳು, ಅವ್ರ ಹತ್ರನೇ ನೀವು ಉತ್ತರ ಕೇಳ್ತಾ ಇದ್ದೀರಾ? ಅದು ಮೊದಲನೇ ಪ್ರಶ್ನೆಗೆ. ವೆರಿ ಗುಡ್, ವೆರಿ ಗುಡ್. ಬಂಡ್ರಮ್ಮ, ಇವ್ರ ಕಿವಿ ಕಚ್ಚಿ, ಅವ್ರ ಹತ್ರ ಬರ್ತಾ ಇದಾರೆ ಸರ್. ನೀವು ಸ್ವಲ್ಪ ಮೂಗ್ ಮುಚ್ಕೊಳ್ಳಿ, ದೇ ಆರ್ ವೆರಿ ಡರ್ಟಿ. ಹಲೋ, ನಾವೇನೋ ನಿಮ್ ತರ ಗಬ್ಬಲ್ಲ, ಬನ್ನಿ. ಏನ್ ಹೇಳಿದ್ರು? ಒಬ್ಳು ಇನ್ನೊಬ್ಳನ್ನ ಕೇಳಿ ಅಂತ ಹೇಳಿದ್ಲು. ಇನ್ನೊಬ್ಳು? ಇನ್ನೊಬ್ಳು ಆನ್ಸರ್ ಗೊತ್ತಿದ್ರೆ ನೀವೇ ಹೇಳಿ ಅಂತ ಹೇಳಿದ್ಲು. ನಾನ್ ನಿಮಗೆ ಹೇಳ್ಲಿಲ್ವಾ? ನಮಗ್ ಗೊತ್ತಿಲ್ವೇನು, ನಮ್ ದೇವ್ರ ಸತ್ಯ. ಹೋಗ್ಲಿ, ನೀವೇ ಹೇಳಿ. ಓಕೆ, ಆನ್ಸರ್ ಎ ಲಾಕ್ ಮಾಡಿ. ಆಪ್ಷನ್ ಎ ಲಾಕ್ ಮಾಡಿ ಅಂತ ನೀವು ಹೇಳ್ತಾ ಇರೋದು? ಹೌದು. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಎ ಹೊಕ್ಳು ಲಾಕ್ ಮಾಡು. ಹೊಕ್ಳು ಅಂದ್ರೆ ಏನು? ಹೊಕ್ಳು ಅಂದ್ರೆ ಏನು? ಹೌದು ನೋಡಿ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಹಣ್ಣುಗಳನ್ನ ಉರುಳಿಸ್ತಿದ್ದ ಜಾಗ, ಹೂಗಳನ್ನ ಹಾಕ್ತಿದ್ದ ಜಾಗ, ದ್ರಾಕ್ಷಿ ಇಟ್ಟು ತಿಂತಿದ್ದ ಜಾಗ. ಓಕೆ, ಹಾಗಾದ್ರೆ ಆಪ್ಷನ್ ಚೇಂಜ್ ಮಾಡಿ. ಐ ಆಮ್ ಸೋ ಸಾರಿ, ಒನ್ಸ್ ಆಪ್ಷನ್ ಇಸ್ ಲಾಕ್ಡ್ ಕಾಂಟ್ ಬಿ ಓಪನ್ಡ್. ಸೊ ಕಂಪ್ಯೂಟರ್ ಮಾಮು, ಆಪ್ಷನ್ ಎ ಹೊಕ್ಳು, ಈ ಒಂದು ಆನ್ಸರ್ ಕರೆಕ್ಟ್ ಆಗಿದೆಯಲ್ವ ಅಂತ ಹೇಳು. ಐ ಆಮ್ ಸೋ ಸಾರಿ ಮಿಸ್ಟರ್ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ರಭುಗಳೇ, ನೀವು ಕೊಟ್ಟಿರುವಂತಹ ಉತ್ತರ ತಪ್ಪಾಗಿದೆ. ಓ, ಸೋ ಸ್ಯಾಡ್. ಕರೆಕ್ಟ್ ಆಗಿರೋ ಉತ್ತರ ಬಂದು ಆಪ್ಷನ್ ಸಿ ಮೂಗು. ಓ, ನೀವು ಕಟ್ಟಿರೋಂತಹ ದುಡ್ಡು ಸೀದಾ ನಮ್ಮ ಕಂಪ್ನಿಗೆ ಬಂದಿದೆ. ಈಗ ಚೇರ್ ಗರ್ಲ್ಸ್ ಹೇಳದಂಗೆ ನೀವು ಕೇಳಬೇಕು. ಚೇರ್ ಗರ್ಲ್ಸ್, ಒಂದೇ ಮಾತ್ರಂ, ಭಾರತ್ ಮಾತಾ ಕಿ ಜೈ ಅಂತ ಹೇಳೋದಿಕ್ ಹೇಳಿ. ಸರ್ ಕೇಳಿಸ್ಕೊಂಡ್ರಲ್ಲ? ಶೋರ್ ಶೋರ್, ವೈ ನಾಟ್. ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಈಸ್ಟ್ ಆರ್ ವೆಸ್ಟ್, ಸೌತ್ ಆರ್ ನಾರ್ತ್, ಇಂಡಿಯಾ ಇಸ್ ದ ಬೆಸ್ಟ್. ಓಹ್, ಸೇರಿಸ್ಕೊಂಡು ಹೇಳ್ಬಿಟ್ರು, ವೆರಿ ನೈಸ್. ಇನ್ನೊಂದ್ ಸತಿ ಹೇಳಿ. ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಈಸ್ಟ್ ಆರ್ ಬೆಸ್ಟ್, ಸೌತ್ ಆರ್ ನಾರ್ತ್, ಇಂಡಿಯಾ ಇಸ್ ದ ಬೆಸ್ಟ್. ಇದಿನ್ನು ಚೆನ್ನಾಗಿತ್ತು ಅಲ್ವಾ? ಇನ್ನೊಂದ್ ಸತಿ ಹೇಳೋದಿಕ್ ಹೇಳಿ. ಇನ್ನೊಂದ್ ಸತಿನ ಹೇಳ್ಬಿಡಿ ಸರ್. ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಈಸ್ಟ್ ಆರ್ ಬೆಸ್ಟ್, ಸೌತ್ ಆರ್ ನಾರ್ತ್, ಇಂಡಿಯಾ ಇಸ್ ದ ಬೆಸ್ಟ್. ಲಾರ್ಡ್ ಮೌಂಟ್ ಬ್ಯಾಟನ್ ಸರ್, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ಡ್ ಮ್ಯಾರೇಜ್? ಲವ್ ಮ್ಯಾರೇಜ್. ನಿಮ್ಮಿಬ್ರಲ್ಲಿ ಒಬ್ರಿಗೊಬ್ರು ಇಷ್ಟ ಆಗಿದ್ದು ಕ್ಯಾರೆಕ್ಟರ್ ಏನು? ಇಬ್ಬರು ತುಂಬಾ ಲವ್ ಮಾಡ್ತೀವಿ. ಮತ್ ಬಿಟ್ಟು ಹೋಗಿದ್ ಯಾಕೆ? ಮದುವೆ ಆದ್ಮೇಲೆ ಅವಳು ಬೇರೆಯವ್ರನ್ನ ಲವ್ ಮಾಡಿದ್ಲು, ನಾನು ಬೇರೆಯವ್ರನ್ನ ಲವ್ ಮಾಡಿದೆ. ನಾನು ಮಾಡಿದ್ದು ಒಂದ್ ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ಅವಳು ನನ್ನನ್ನ ಬಿಟ್ಟು ಹೋದ್ಲು, ನಾನು ಅವನ ಬಿಟ್ಟು ಹೋದೆ. ನೈಸ್ ಟು ಹಿಯರ್ ದಿಸ್. ನಿಮ್ಗೆ ಮಕ್ಕಳು ಮರಿ? ಇಬ್ಬರು ಹೆಣ್ಮಕ್ಕಳು. ನೀವು ಸತ್ತಿದ್ಯಾವಾಗ? 1979 ಆಗಸ್ಟ್ 27. ಸ್ವಲ್ಪ ಕಾರ್ಯಕ್ರಮ ಬೇಗ ಮುಗಿಸಿ, ನನಗೆ 7 ಗಂಟೆಗೆ IPL ನೋಡಕ್ ಹೋಗ್ಬೇಕು. ಸರ್, ಈಗಿನ ಕ್ರಿಕೆಟ್ ಪ್ಲೇಯರ್ಸ್ ಮೊದ್ಲಿನ ತರ ಇಲ್ಲ, ಎಲ್ಲ ದುಡ್ಡಿಂದ ಬಿದ್ದಿದ್ದಾರೆ. ಈ ಆಟನೇ ಒಂದು ದೊಡ್ಡ ಡೋಂಗ್ ಆಗ್ಬಿಟ್ಟಿದೆ. ಆಡ್ ಫಿಲಮ್ ಶೂಟಿಂಗ್ ಮುಗಿಸ್ಕೊಂಡು ಸೀದಾ ಸ್ಟೇಡಿಯಂಗೆ ಬರ್ತಾರೆ. ಓ, ಕ್ರಿಕೆಟ್ ಅಲ್ಲಿ ಅಷ್ಟೊಂದು ಮನಿ ಫ್ಲೋ ಇದೆಯಾ?
ಸ್ಪಾನ್ಸರ್ಸ್ಗಳು ಬೇರೆ ಸಿಗ್ತಾರಾ? ಅಯ್ಯ ಈ ಸ್ಪಾನ್ಸರ್ಗಳು ಅವಳು ಏನ್ ಕೇಳ್ತೀರಾ, ಮೊನ್ನೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಹಿಂದ್ಗಡೆ ಪ್ಯಾಂಟ್ ಹರಿದೋಗಿತ್ತು, ಏನಪ್ಪ ಚೇಂಜೇ ಮಾಡ್ತಾ ಇಲ್ವಲ್ಲ ಅಂತ ಕೇಳಿದ್ರೆ, ಒಳಗಡೆ ಹಾಕೊಂಡಿರೋ ಚಡ್ಡಿನು ಸ್ಪಾನ್ಸರ್ದಂತೆ, ಕಾಣಬೇಕು ಅಂತ ಬೇಕು ಬೇಕು ಅಂತ ಅರ್ಧ ಹಾಕೊಂಡ್ರದಂತೆ. ಹೀಗಿದ್ರೆ ಆತ ಉದ್ದಾರ ಆಗಲ್ಲ, ಪ್ಲೇಯರ್ಗಳು ಉದ್ದಾರ ಆಗ್ತಾ ಇದಾರಲ್ಲ. ಕ್ಯಾಚ್ ಹಿಡಿದ್ರೆ ICC ಅವ್ರು ದುಡ್ಡು ಕೊಡ್ತಾರೆ, ಕ್ಯಾಚ್ ಬಿಟ್ರೆ ಬೆಟ್ಟಿಂಗ್ ನವ್ರು ದುಡ್ಡು ಕೊಡ್ತಾರೆ. ಒಟ್ನಲ್ಲಿ ಗ್ರೌಂಡ್ ಅಲ್ಲಿ ಇದ್ರೆ ಸಾಕು ದುಡ್ಡು ಮಾಡ್ಕೋಬಹುದು. ನಾವು ಕಂಡು ಹಿಡಿದಿರೋದು ಆತನ ನೀವು ಹಾಳ್ ಮಾಡ್ಬಿಟ್ಟಿರಿ. ನಮ್ ಕೆಲ್ಸಾನೇ ಅದಲ್ವಾ, ಹೋಗ್ಲಿ ಬಿಡಿ, ಆಟನ ಮುಂದುವರ್ಸೋಣ. ಮುಂದುವರ್ಸಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರಿ ಮಾಡಿದ್ಬಿಟ್ನಲ್ಲ ಸರ್, ಕ್ರಿಕೆಟ್ ಅಲ್ಲಿ ಹೇಗೆ ಸ್ಪಾನ್ಸರ್ಸ್ ಇಂಪಾರ್ಟೆಂಟ್ ಹಾಗೆ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಸ್ಪಾನ್ಸರ್ಸ್ ತುಂಬಾನೇ ಇಂಪಾರ್ಟೆಂಟ್, ಅವ್ರಿಗೋಸ್ಕರ ಒಂದು ಬ್ರೇಕ್ ತಗೊಳ್ಳೇಬೇಕು. ಸೊ ವೀಕ್ಷಕರೇ, ಕೌನ್ ಬನೇಗ ಶೂನ್ಯಾಧಿಪತಿಯಲ್ಲಿ ತಗೊಳ್ಳಿ ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೌನ್ ಬನೇಗ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ. ಇವತ್ತಿನ ನಮ್ಮ ಹಾಟ್ ಸೀಟ್ ಅಲ್ಲಿ ನಮ್ಮೊಂದಿಗಿದ್ದಾರೆ ಸರ್ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ರಭುಗಳು. ಸರ್ ಈಗ ಆಟ ಮುಂದುವರ್ಸೋಣ, ಮುಂದಿನ ಪ್ರಶ್ನೆಗೆ ಎಷ್ಟು ಕಟ್ತಾ ಇದ್ದೀರಾ? 25,000 ಕಟ್ತೀನಿ. ಓಕೆ, 25,000 ರೂಪಾಯಿಗಳಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ರೋಗಿ ಬಯಸಿದ್ದು ಡ್ಯಾಶ್, ವೈದ್ಯ ಹೇಳಿದ್ದು ಹಾಲು ಅನ್ನ. ಆಪ್ಷನ್ ಎ ಕೈಮಾ ಉಂಡೆ, ಆಪ್ಷನ್ ಬಿ ಹಾಲು ಅನ್ನ, ಆಪ್ಷನ್ ಸಿ ಹುಷ್ಕಾ ಶೇರ್ವ. ರೋಗಿ ಬಯಸಿದ್ದು ಕೈಮಾ ಉಂಡೆ, ವೈದ್ಯ ಹೇಳಿದ್ದು ಹಾಲು ಅನ್ನ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಯಾವತ್ತೂ ರೋಗಿ ಬಯಸಿದ್ದು ವೈದ್ಯ ಹೇಳಲ್ಲ. ಆಪ್ಷನ್ ಎ ಲಾಕ್ ಮಾಡಿ. ಹಾಗಾದ್ರೆ ನಿಮ್ ಪ್ರಕಾರ ರೋಗಿ ಬಯಸಿದ್ದು ಕೈಮಾ ಉಂಡೆ, ವೈದ್ಯ ಹೇಳಿದ್ದು ಹಾಲು ಅನ್ನ. ಬೇಡ ಬೇಡ ಬೇಡ, ಆಪ್ಷನ್ ಬಿ ಲಾಕ್ ಮಾಡಿ. ಹಾಗಾದ್ರೆ ನಿಮ್ ಪ್ರಕಾರ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಬೇಡ ಬೇಡ, ಆಪ್ಷನ್ ಎ ಲಾಕ್ ಮಾಡಿ. ಆಪ್ಷನ್ ಎ ಲಾಕ್ ಮಾಡ್ಬಿಡ್ಲಾ? ಬೇಡ ಬೇಡ ಬೇಡ, ಆಪ್ಷನ್ ಬಿ ಲಾಕ್ ಮಾಡಿ. ನಿಮ್ಮ ಹೆಸರು ಮೌಂಟ್ ಬ್ಯಾಟನ್ಗಿಂತ ಡೌಟ್ ಬ್ಯಾಟನ್ ಅಂತ ಹೇಳ್ಬೇಕಾಯ್ತು, ಈ ಕೇಳದೆ ಬೇಡ. ಕಂಪ್ಯೂಟರ್ ಮಾಮು, ಆಪ್ಷನ್ ಬಿ ಹಾಲು ಅನ್ನ ಲಾಕ್ ಮಾಡಿ, ಆನ್ಸರ್ ಕರೆಕ್ಟ್ ಆಗಿದೆಯಲ್ವ ಅಂತ ಹೇಳು. ಮಿಸ್ಟರ್ ಮೌಂಟ್ ಬ್ಯಾಟನ್ ಸರ್ ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ, ಕಂಗ್ರಾಚುಲೇಷನ್ಸ್, 50,000 ರೂಪಾಯಿ ಗೆದ್ದಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಯು ವೆಲ್ಕಮ್. ಈಗ ಚೇರ್ ಗರ್ಲ್ಸ್ ನಿಮ್ಮನ್ನ ಖುಷಿ ಪಡಿಸುವಂತ ಸಮಯ. ಚೇರ್ ಗರ್ಲ್ಸ್ ನಿಮ್ಮನ್ನ ಖುಷಿ ಪಡಿಸ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕು? ನನ್ ಜೊತೆ ಡಾನ್ಸ್ ಮಾಡ್ಬೇಕು. ಡಾನ್ಸ್ ಮಾಡ್ಬೇಕಂತೆ, ಬನ್ನಿ. ಏ ಮೇರಾ ಇಂಡಿಯಾ, ಏ ಮೇರಾ ಇಂಡಿಯಾ, ಐ ಲವ್ ಮೈ ಇಂಡಿಯಾ. I love my India. ye duniya ek dulhan, ye duniya ek dulhan, dulhan ke maathe ki bindiya. ye mera India, I love my India. birth certificate tagobekadre navu irtivi, death certificate tagobekadre navu iralla alwa? haudu, nidde hogvin munche ಗುಡ್ ನೈಟ್ ಅಂತ ಹೇಳ್ಬಹುದು, ಆದ್ರೆ ಎದ್ದೋಳಕ್ಕೆ ಮುಂಚೆ ಗುಡ್ ಮಾರ್ನಿಂಗ್ ಹೇಳಕ್ಕಾಗತ್ತಾ? ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಅದ್ ಸರಿ ಸರ್, ನೀವು ಇಷ್ಟಪಟ್ಟು ಸತ್ರ ಅಥವಾ ಬೇಜಾರಲ್ಲಿ ಸತ್ರ? ನಂದೆ IRA ಅಂದ್ರೆ ಐರಿಷ್ ರಿಪಬ್ಲಿಕ್ ಆರ್ಮಿ ಸಾಯಿಸಿದ್ರು. ಓ ಸರ್, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸ್ವಲ್ಪ ನಮ್ ಜೊತೆ ಶೇರ್ ಮಾಡ್ಕಂತೀರಾ? ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅದಕ್ಕೆ ನಿಮ್ಗೆ ಸಾಯಿಸ್ಲೇಬೇಕು. ಶೂಟ್ ಮಾಡ್ಲಾ? ಶೂಟಿಂಗ್ ಎಲ್ಲ ಬೇಡ ಸರ್, ಸದ್ಯಕ್ಕೆ ಕ್ಯಾಮ್ರಾ ಶೂಟಿಂಗ್ ನಡೀತಾ ಇದೆ ಅಷ್ಟೇ ಸಾಕು ಸರ್. ಇನ್ನು ಜೀವನದಲ್ಲಿ ಅನುಭವಿಸೋದು ಬೇಜಾನಿದೆ ಸರ್. ನಿಮ್ಗೆ ಮತ್ತೆ ಹುಟ್ಟಬೇಕು ಅಂತ ಅನಿಸ್ತಾ ಇಲ್ವಾ? ಅನಿಸುತ್ತೆ, ಅದಕ್ಕೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ದೇನೆ. ಅದಕ್ಕಿಂತ ಮುಂಚೆ ಸ್ಪಷ್ಟವಾಗಿ ಕನ್ನಡ ಕಲಿಬೇಕು. ಕಲೀರಿ ಸರ್, ಬೆಸ್ಟ್ ಆಫ್ ಲಕ್ ನಿಮ್ಗೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000 ಕಟ್ತೇನೆ. 20,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಗಮ್ ಯಾಕೆ ಬಾಟ್ಲ್ಗೆ ಅಂಟಲ್ಲ? ಆಪ್ಷನ್ ಎ ಗಂಡ ಹೆಂಡತಿ ತರ ಜೊತೆಲಿದ್ರೂ ಪ್ರೀತಿ ಇರಲ್ಲ, ಆಪ್ಷನ್ ಬಿ ಅದೇ ಅದರ ಗಮ್ಮತ್ತು, ಆಪ್ಷನ್ ಸಿ ಮ್ಯಾನುಫ್ಯಾಕ್ಚರ್ ಆಗಿರೋದೇ ಹಾಗೆ. ಗಮ್ ಯಾಕೆ ಬಾಟ್ಲ್ಗೆ ಅಂಟಲ್ಲ? ಐ ಥಿಂಕ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲಾಕ್ ಇಟ್. ಓಕೆ ಕಂಪ್ಯೂಟರ್ ಮ್ಯಾಮು, ಆಪ್ಷನ್ ಎ ಗಂಡ ಹೆಂಡತಿ ತರ ಜೊತೆಲಿದ್ರೂ ಪ್ರೀತಿ ಇರಲ್ಲ, ಈ ಒಂದು ಆನ್ಸರ್ನ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ವ ಅಂತ ಹೇಳು.
ಐ ಆಮ್ ಸೋ ಸಾರಿ ಲಾರ್ಡ್ ಮೌಂಟ್ ಬ್ಯಾಟನ್ ಸರ್, ನೀವು ಕೊಟ್ಟಿರುವಂತ ಉತ್ತರ ತಪ್ಪಾಗಿದೆ. ಕರೆಕ್ಟ್ ಆಗಿರೋ ಉತ್ತರ ಆಪ್ಷನ್ ಸಿ, ಮ್ಯಾನುಫ್ಯಾಕ್ಚರ್ ಆಗಿರೋದೇ ಹಾಗೆ. ನೀವು ಕಟ್ಟಿರೋ ದುಡ್ಡು ಸೀದಾ ಕಂಪ್ನಿಗೆ ಬಂದಿದೆ. ಈಗ ಚೇರ್ ಗರ್ಲ್ಸ್ ನಿಮಗೆ ಪನಿಷ್ಮೆಂಟ್ ಕೊಡುವಂತಹ ಸಮಯ. ಚೇರ್ ಗರ್ಲ್ಸ್ ಏನ್ ಪನಿಷ್ಮೆಂಟ್ ಇವ್ರಿಗೆ? ಗಾಂಧೀಜಿ ಫೋಟೋ ಮುಂದೆ ಬಸ್ಕಿ ಹೊಡಿಬೇಕು. ಗಾಂಧೀಜಿ ಕೇಳಿಸ್ಕೊಂಡ್ರಲ್ಲ ಮೌಂಟ್ ಬ್ಯಾಟನ್ ಸರ್, ಗಾಂಧೀಜಿಯವರ ಪ್ರತಿಮೆ ಮುಂದೆ, ಸಾರಿ ಫೋಟೋ ಮುಂದೆ ನೀವು ಬಸ್ಕಿ ಹೊಡಿಬೇಕು. ಓಕೆ ಓಕೆ, ಶಿರೋಚ್ಕೊಳ್ಳಿ. ವೈಷ್ಣವ ಜನ ಪ್ರೇಕ್ಷಕರೇ, ನಮ್ಮ ಲಾರ್ಡ್ ಮೌಂಟ್ ಬ್ಯಾಟನ್ ಸರ್ ಬಹಳ ಶಿಸ್ತಲ್ಲಿ ಬಸ್ಕಿ ಹೊಡಿತಾ ಇದ್ದಾರೆ. ನಾವು ಶಿಸ್ತಲ್ಲಿ ಒಂದು ಬ್ರೇಕ್ ತಗೋಬೇಕಲ್ವಾ? ಕೌಂಡ್ ಮನೆಗ ಶೂನ್ಯಾಧಿಪತಿ ಕಾರ್ಯಕ್ರಮದಲ್ಲಿ ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬ್ರೇಕ್ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೌಂಡ್ ಮನೆಗ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ ನಮ್ಮ ಇವತ್ತಿನ ಹಾಟ್ ಸೀಟ್ ಅಲ್ಲಿ ನಮ್ಮೊಂದಿಗಿದ್ದಾರೆ ಸರ್ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ರಭುಗಳು. ಲಾರ್ಡ್ ಮೌಂಟ್ ಬ್ಯಾಟನ್ ಸರ್, ನೀವು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ನೀಡಿ 60 ವರ್ಷದ ಮೇಲಾಯ್ತು. ನೌ ವಾಟ್ ಡೂ ಯು ಫೀಲ್ ಅಬೌಟ್ ಇಂಡಿಯಾ? ನಾವು ಕೊಟ್ಟಿದ್ದು ಸ್ವಾತಂತ್ರ್ಯನ ನೀವು ಉಳ್ಕೊಳ್ಳಿಲ್ಲ, ನೀವು ಮತ್ತೆ ಗುಲಾಮರಾಗಿದ್ದೀರಾ. ಹೆಂಗೆ? ಕುಡಿಯೋದು ಕೋಲ್ಡ್ ಡ್ರಿಂಕ್ಸ್ ಫಾರನ್, ಯೂಸ್ ಮಾಡೋದು ಮೊಬೈಲ್ ಫಾರನ್, ಅಲ್ಲೇ ಅಮೆರಿಕಾದವನು ಕೆಲಸ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಕಾಲ್ ಸೆಂಟರ್ಸ್ ಎಲ್ಲ ಮುಚ್ಚಬೇಕಾಗುತ್ತೆ. ಅಂದ್ರೆ ನೀವು ಹೇಳ್ತಾ ಇರೋದು ನಾವು ನಿಮ್ಮನ್ನ ಓಡಿಸಿ ಬೇರೆ ಫಾರಿನವ್ರನ್ನ ಒಳಗಡೆ ಬಿಟ್ಕೊಂಡಿದೀವಿ ಅಂತ? ಹೌದು, ಇಂಡಿಯನ್ ವೀಕ್ನೆಸ್ ಅದು. ನಿಮ್ಗೆ ನಿಮ್ದು ಯಾವುದೂ ಇಷ್ಟ ಇಲ್ಲ, ನಿಮ್ ಕಲ್ಚರ್ ಸೂಪರ್, ಆದ್ರೆ ಫಾರಿನ್ ಕಲ್ಚರ್ ಡ್ರೆಸ್ ಹಾಕ್ತೀರಾ. ನಿಮ್ಮ ಮನೆ ಮಕ್ಕಳು ಯಾರು ನಿಮ್ಮ ಭಾಷೆ ಕಲಿಯಲ್ಲ, ಇಂಗ್ಲಿಷ್ ಓದ್ತಾರೆ. ಇಟ್ಸ್ ಅ ಸೇಮ್ ಆನ್ ಯುವರ್ ಪಾರ್ಟ್. ಹುಡುಗಿರಿ ಮತ್ತೆ ಕನ್ನಡದವರಾಗಿ ನನಗೆ ಕನ್ನಡ ಬರಲ್ಲ ಅಂತ ಹೇಳೋದ್ರಲ್ಲಿ ಇವ್ರಿಗೆ ಹೆಮ್ಮೆ. ಏಯ್ ಕಂಪ್ಯೂಟರ್ ಮ್ಯಾಮು, ಯಾಕೋ ಟೆನ್ಷನ್ ಆಗ್ಬಿಟ್ಟಿದ್ಯಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಸುಮ್ಮನಿರ, ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 15,000 ಕಟ್ತೇನೆ. 15,000 ರೂಪಾಯಿಗಳಿಗೆ ನಿಮ್ಮ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಟೈಟಾನಿಕ್ ಫಿಲಮ್ನಲ್ಲಿ ಕಾರಲ್ಲಿ ಹೀರೋ ಹೀರೋಯಿನ್ ಏನು ಮಾಡ್ತಾರೆ? ಆಪ್ಷನ್ ಎ ಅಳಗುಳಿ ಮನೆ ಆಡ್ತಾರೆ, ಆಪ್ಷನ್ ಬಿ ರೊಮ್ಯಾನ್ಸ್, ಆಪ್ಷನ್ ಸಿ ಹೋಮ್ವರ್ಕ್ ಮಾಡ್ತಾರೆ. ಟೈಟಾನಿಕ್ ಫಿಲಮ್ ಅಲ್ಲಿ ಸರ್, ಟೈಟಾನಿಕ್ ಫಿಲಮ್ ಅಲ್ಲಿ ಆ ಟೈಟಾನಿಕ್ ಶಿಪ್ ಅಲ್ಲಿ ಆ ಟೈಟಾನಿಕ್ ಶಿಪ್ ಅಲ್ಲಿರೋ ಕಾರಲ್ಲಿ ಹೀರೋ ಹೀರೋಯಿನ್ ಏನ್ ಮಾಡ್ತಾರೆ ಯೋಚನೆ ಮಾಡಿ ಸರ್. ಗೊತ್ತಾಯ್ತು ಬಿಡಿ, ಏನ್ ಮಾಡ್ತಾರೆ ಇಬ್ರು ಕಾರ್ ಒಳಗಡೆ ಹೋಗ್ತಾರೆ. ಮೊದಲು ಕಾರ್ ಗ್ಲಾಸ್ ಮೇಲೆ ಹೀರೋಯಿನ್ ಕೈ ಬರುತ್ತೆ, ಅದ್ರ ಮೇಲೆ ಹೀರೋ ಕೈ ಬರುತ್ತೆ, ಹೀರೋ ಹೀರೋಯಿನ್ ಕೈನ ಹೇಕೊಂತಾನೆ, ಆಮೇಲೆ ಶಿಪ್ಪು ಐಸ್ಬರ್ಗೆ ಕ್ರ್ಯಾಶ್ ಆಗ್ಬಿಡುತ್ತೆ. ನೀವು ಸೆನ್ಸರ್ ಆಗಿರೋ ವರ್ಷನ್ ನೋಡಿದ್ದೀರಾ ಅನ್ಸುತ್ತೆ. ಹೌ ಇಸ್ ಇಟ್? ಗೊತ್ತಾಗ್ತಾ ಇಲ್ಲ. ಐ ವಿಲ್ ಗೋ ಫಾರ್ ಅ ಲೈಫ್ ಲೈನ್. ಓಕೆ, ಲೈಫ್ ಲೈನ್ ಯೂಸ್ ಮಾಡ್ತಾ ಇದ್ದೀರಾ? ಯಾವುದು? ಕಾಲ್ ಟು ಕುಚಿಕ್ಕು. ಕಾಲ್ ಟು ಕುಚಿಕ್ಕು, ನಿಮ್ಮ ಕುಚಿಕ್ಕು ಬಗ್ಗೆ ನೀವೇ ಹೇಳಿ. ಜೇಮ್ಸ್ ಕ್ಯಾಮರಾ. ಯಾರು ಟೈಟಾನಿಕ್ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಅವ್ರಿಗೆ ನೀವು ಕ್ವಶನ್ ಕೇಳ್ತಾ ಇದ್ದೀರಾ? ಓಕೆ ಓಕೆ, ಗುಡ್ ಥಿಂಕಿಂಗ್. ಕಂಪ್ಯೂಟರ್ ಮ್ಯಾಮು, ಕಾಲ್ ಟು ಜೇಮ್ಸ್ ಕ್ಯಾಮರಾನ್. ಹಲೋ ಸರ್, ನಾನು ಅಶೋಕ್ ಪಚ್ಚಾ ಮಾತಾಡ್ತಾ ಇದ್ದೀನಿ ಕೌನ್ ಬನೆಗ ಶೂನ್ಯಾಧಿಪತಿಯಿಂದ. ಗೊತ್ತು, ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೌದಾ ಸರ್? ನಾನು ತುಂಬಾ ಒಳ್ಳೆ ಆರ್ಟಿಸ್ಟ್ ಸರ್, ನಿಮ್ ಟೈಟಾನಿಕ್ ಪಾರ್ಟ್ 2 ಗೆ ನನ್ನ ಹೀರೋ ಹಾಕೊಳ್ಳಿ ಸರ್, ಪ್ಲೀಸ್. ಹಾಕೊಳ್ಳೋದಾದ್ರೆ ಟೈಟಲ್ ಕಾರ್ಡ್ ಅಲ್ಲಿ ಹೀರೋ ಸತ್ತು ಹೋಗ್ತಾನೆ, ಪರವಾಗಿಲ್ವಾ? ಬೇಡ ಸರ್, ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಸಾಯೋ ತರ ಏನಾದ್ರು ಕ್ಯಾರೆಕ್ಟರ್ ಇದ್ರೆ ನನಗೆ ಕೊಡಿ. ಈಗ ಸದ್ಯಕ್ಕೆ ನಮ್ಮ ಹಾರ್ಟ್ ಸೀಟ್ ಅಲ್ಲಿ ನಿಮ್ಮ ಫ್ರೆಂಡ್ ಲಾರ್ಡ್ ಮೌಂಟ್ ಬ್ಯಾಟನ್ ಸರ್ ಕೂತಿದ್ದಾರೆ, ಒಂದು ಪ್ರಶ್ನೆಯಲ್ಲಿ ತಗಲಾಕೊಂಡಿದ್ದಾರೆ, ನಿಮ್ಮ ಹೆಲ್ಪ್ ಬೇಕಾಗಿದೆ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಹಾಯ್ ಜೇಮ್ಸ್, ಏನ್ ಮಾಡ್ತಾ ಇದೀಯಾ? ಫಾಕ್ಸ್ ಕಂಪನಿಗೆ 2 ಮೂವಿ ಸೈನ್ ಮಾಡಿದ್ದೀನಿ, ಅವತಾರ್ ಸೆಕೆಂಡ್ ಅಂಡ್ ಥರ್ಡ್ ಎರಡನ್ನು ಮಾಡ್ತಾ ಇದ್ದೀನಿ. ಮ್ಯಾಟ್ರಿಗ್ ಬಂದ್ಬಿಡಿ ಸರ್, ಮ್ಯಾಟ್ರಿಗೆ. ಓಕೆ ಓಕೆ, ಜೇಮ್ಸ್ ನಿನ್ ಟೈಟಾನಿಕ್ ಫಿಲಮ್ ಅಲ್ಲಿ ಕಾರ್ ಒಳಗಡೆ ಹೀರೋ ಹೀರೋಯಿನ್ ಏನ್ ಮಾಡ್ತಾರೆ? ಅವ್ರ ಏನೇನು ಮಾಡದಂಗೆ ಶೂಟ್ ಮಾಡಿದೀನಿ ಅಷ್ಟೇ. ಕರೆಕ್ಟು, ನಿಮ್ ಟೈಮ್ ಅಪ್ ಆಗಿದೆ. ಜೇಮ್ಸ್ ಕ್ಯಾಮರಾನ್ ಅವರು ಆನ್ಸರ್ ಅಂತೂ ಹೇಳಲಿಲ್ಲ, ಆದ್ರೆ ಕ್ಲೂ ಕೊಟ್ಟಿದ್ದಾರೆ. ನಿಮ್ಮ ಆನ್ಸರ್ ಏನು? ಓಕೆ, ಐ ವಿಲ್ ಗೋ ಫಾರ್ ಆಪ್ಷನ್ ಬಿ, ರೊಮ್ಯಾನ್ಸ್. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಬಿ ರೊಮ್ಯಾನ್ಸ್ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳು. ಕಂಗ್ರಾಚುಲೇಷನ್ಸ್ ಲಾರ್ಡ್ ಮೌಂಟ್ ಬ್ಯಾಟನ್ ಸರ್, ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ.
ಈಗ ನೀವು ಖುಷಿ ಆಗ್ಬೇಕು ಅಂದ್ರೆ ನಮ್ಮ ಚೇರ್ ಗರ್ಲ್ಸ್ ಏನ್ ಮಾಡ್ಬೇಕು? ನನಗೆ ಒಂದ್ ವೈನ್ ಬಾಟಲ್ ಕೊಡ್ಬೇಕು. ಚೇರ್ ಗರ್ಲ್ಸ್ ವೈನ್ ಬಾಟಲ್ ಅಂತೆ. ಹಲೋ, ನನಗೆ ಒಂದು ಥರ್ಡ್ ಕ್ಲಾಸ್ ವೈನ್ ಬಾಟಲ್ ಬೇಕು. ಏ, ಅದು ಥರ್ಡ್ ಕ್ಲಾಸ್ ಅಲ್ಲ, ವರ್ಲ್ಡ್ ಕ್ಲಾಸ್. ಓ ಸರಿ ಸರಿ, ವರ್ಲ್ಡ್ ಕ್ಲಾಸ್ ಬರ್ತಾ ಇದೆ ಸರ್. ಥರ್ಡ್ ಕ್ಲಾಸ್ ವೈನ್ ಅಲ್ಲ, ಸರಿ, ವರ್ಲ್ಡ್ ಕ್ಲಾಸ್ ವೈನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಲಾರ್ಡ್ ಮೌಂಟ್ ಬ್ಯಾಟನ್ ಸರ್, ಇಂಡಿಯಾ ಅಂದ್ರೆ ನಿಮ್ಗೆ ನೆನಪಾಗೋದೇನು? ಟಾಪಿಕ್ ಮಧ್ಯೆ ಅವರಾರು ಎಮ್ಮೆಗಳು. ಇಂಡಿಯಾ ಅಂದ್ರೆ ನಿಮ್ಗೆ ಇಷ್ಟ ಆಗೋ ವಿಷಯಗಳೇನು? ತುಂಬಾ ಇದೆ, ಯೋಗ, ಮೆಡಿಟೇಷನ್, ನಿಮ್ಮ ಕಲ್ಚರ್. ಇಷ್ಟ ಆಗದೆ ಇರೋ ವಿಷಯಗಳು? ನೀವು ನಿಮ್ಮ ಒರಿಜಿನಾಲಿಟಿ ಬಿಟ್ಟು ಬೇರೆಯವ್ರನ್ನ ಕಾಪಿ ಮಾಡ್ತೀರಾ. ಹೆಂಗೆ? ಹೇಗಂದ್ರೆ ಯೋಗ ಮೆಡಿಟೇಷನ್ ಅಂತ ಫಾರಿನರ್ಸ್ ನಿಮ್ಮನ್ನ ಕಾಪಿ ಮಾಡ್ತಾರೆ, ಆದ್ರೆ ನೀವು ಎಣ್ಣೆ ಡೈಹಾರ್ಸ್ ಅಂತ ಫಾರಿನರ್ಸ್ ಅವ್ರನ್ನ ಕಾಪಿ ಮಾಡ್ತೀರ. ಓಕೆ, ಇವಾಗ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000 ಕಟ್ತೇನೆ. 20,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಬೀಗ ಮೊದಲ ಕೀ ಮೊದಲ? ಆಪ್ಷನ್ ಎ ಬೀಗ, ಆಪ್ಷನ್ ಬಿ ಯಾವುದು ಮೊದಲು ಮಾಡ್ತಾರೋ ಅದು, ಆಪ್ಷನ್ ಸಿ ಮೇಘನಾ ನಾಯ್ಡು. ಬೀಗ ಮೊದಲ ಕೀ ಮೊದಲ? ಮೊಟ್ಟೆ ಮೊದಲ ಕೋಳಿ ಮೊದಲ? ಗಿಡ ಮೊದಲ ಮರ ಮೊದಲ? ಇವೆಲ್ಲ ಆನ್ಸರ್ ಸಿಗ್ತಿರೋದೆ ಕ್ವೆಶನ್ಸ್ಗಳು. ನಮ್ಮ ಹತ್ರ ಆನ್ಸರ್ ಇದೆ. ಹೌದಾ? ದೆನ್ ಐ ವಿಲ್ ಗೋ ಫಾರ್ ಆಪ್ಷನ್ ಎ ಬೀಗ. ಲಾಕ್ ಮಾಡಿ. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಎ ಬೀಗ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ವ ಅಂತ ಹೇಳು. ಐ ಆಮ್ ಸೋ ಸಾರಿ ಲಾರ್ಡ್ ಮೌಂಟ್ ಬ್ಯಾಟನ್ ಸರ್, ನೀವು ಕೊಟ್ಟಿರೋ ಉತ್ತರ ತಪ್ಪಾಗಿದೆ. ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಬಿ, ಯಾವ್ದು ಮೊದಲು ಮಾಡ್ತಾರೋ ಅದು. ಈಗ ಚೇರ್ ಗರ್ಲ್ಸ್ ನಿಮ್ಗೆ ಟಾರ್ಚರ್ ಕೊಡುವಂತ ಸಮಯ. ಚೇರ್ ಗರ್ಲ್ಸ್ ಏನ್ ಅನ್ಕೊಂಡಿದ್ದೀರಮ್ಮ? ಮುದ್ದೆ ನುಂಗಿಸ್ತೀವಿ. ಮುದ್ದೆ? ವಾಟ್ ಇಸ್ ಮುದ್ದೆ? ಬಾಲ್. ಬಾಲ್? ರಾಗಿ ಬಾಲ್. ರಾಗಿ ಬಾಲ್, ಓಕೆ. This is ragi ball. Stop it! Why? ಮುದ್ದೆನ ಆತರ ತಿನ್ನಕ್ಕೆ ಅದೇನೆ ಆಪಲ್ ಕೆಟ್ಟೈತಾ? ಆ ಮುದ್ದೆನ ತಟ್ಟೆ ಮೇಲೆ ಇಡಿ ಸರ್. ಓಕೆ. ಅದು ತಿನ್ನೋ ಒಂದು ರೀತಿ ಇರುತ್ತೆ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ನಿನ್ ಮುದ್ದೆ ನುಂಗ್ಸಮ್ಮ. Good, it's nice. Hello, ಆತರ ತಿನ್ನಕ್ಕೆ ಅದೇನು ಬಬಲ್ ಗಮ್ಮ? ಹಂಗಲ್ಲ ಸರ್ ಮುದ್ದೆ ತಿನ್ನೋದು, ನೋಡಿ. ಡೈರೆಕ್ಟ್, ನೋ ಫಿಲ್ಟರ್, ಡೈರೆಕ್ಟ್ ನುಂಗ್ಬೇಕು. ನೀನ್ ನುಂಗ್ಸಮ್ಮ. ಗಂಟ್ಲಲ್ಲಿ ಮುದ್ದೆ ಸಿಗಕೊಂಡಿರೋದು ಮುದ್ದೆ ತಿನ್ನೋ ಇಷ್ಟ್ರಲ್ಲಿ ಇದೆ ಫಸ್ಟ್ ಟೈಮ್. ಅಲ್ಲ ಲಾರ್ಡ್ ಮೌಂಟ್ ಬ್ಯಾಟನ್ ಸರ್, ನೀವೇನು ಟೆನ್ಷನ್ ತಗೋಬೇಡಿ, ಅದಕ್ಕೆ ನೀರೆಲ್ಲ ಬೇಕಾಗಿಲ್ಲ ಅಮ್ಮ. ಮಜಾ ಬಂತ? ಕಂಟಿನ್ಯೂ ಕಂಟಿನ್ಯೂ. ಪ್ರೇಕ್ಷಕರೇ, ನಮ್ಮ ಚೇರ್ ಗರ್ಲ್ಸ್ ಮೌಂಟ್ ಬ್ಯಾಟನ್ ಸರ್ಗೆ ಕಂಟಿನ್ಯೂಸ್ ಆಗಿ ಮುದ್ದೆ ನುಂಗಿಸ್ತಾ ಇರ್ಬೇಕಾದ್ರೆ ನೀವು ಯಾಕೆ ಒಂದು ಬ್ರೇಕ್ ಅನ್ನ ನುಂಗ್ಕೊಂಡು ಬರಬಾರ್ದು? ಅಲ್ಲ ಸರಿ, ನೋಡ್ಕೊಂಡು ಬರಬಾರ್ದು. ಕೌನ್ ಬನೆಗಾ ಶೂನ್ಯಾಧಿಪತಿಯಲ್ಲಿ ತಗೊಳ್ಳಿ ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬ್ರೇಕ್ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೌನ್ ಬನೆಗಾ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಇವತ್ತಿನ ಹಾಟ್ ಸೀಟ್ ನಮ್ಮೊಂದಿಗೆ ಸರ್ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ರಭುಗಳು ಕೂತಿದ್ದಾರೆ. ಸರ್, ನಿಮ್ಮ ಒಂದು ಲೈಫ್ ಅನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡಿ ಸರ್. 1900 ಹುಟ್ಟಿದೆ, 1922 ಡೌ ಹೊಡೆದು ಮದುವೆ ಆದೆ, 1940 ಸೆಕೆಂಡ್ ವಾರ್ಲ್ಡ್ ವಾರ್ ಅಲ್ಲಿ ಕಮಾಂಡರ್ ಆಗಿದ್ದೆ, 1948 ವರೆಗೂ ಇಂಡಿಯಾಲಿ ಇದ್ದೆ, 1979 ಸತ್ತೆ. ಈಗ ಕೌನ್ ಬನೆಗಾ ಶೂನ್ಯಾಧಿಪತಿಯಲ್ಲಿ ಇದ್ದೀನಿ. ಇದು ಮುಗಿಸ್ಬಿಟ್ಟು IPL ಹೋಗ್ಬಿಡ್ತೀನಿ. ನೀವು ಎಲ್ಲರೂ ಹೋಗಕ್ಕಿಂತ ಮುಂಚೆ ನಾವು ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000 ಕಟ್ತೀನಿ. ಓಕೆ, 20,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಗಾಡಿ ಓಡಿಸುವಾಗ ಏನ್ ಮಾಡಬೇಕು? ಆಪ್ಷನ್ ಎ ಫುಟ್ಪಾತ್ ಅಲ್ಲಿ ಹೋಗೋ ಹುಡುಗಿರನ್ನ ನೋಡಬೇಕು, ಆಪ್ಷನ್ ಬಿ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಬೇಕು, ಆಪ್ಷನ್ ಸಿ ಮೆಡಿಟೇಷನ್ ಮಾಡಬೇಕು. ಗಾಡಿ ಓಡಿಸುವಾಗ ಏನ್ ಮಾಡಬೇಕು? ನಾನು ಬದುಕಿದ್ದಾಗ ಕುದುರೆ ಗಾಲಿಯಲ್ಲಿ ಹೋಗುವಾಗ ಸೈಡ್ಗೆ ನೋಡ್ಕೊಂಡು ಹೋಗ್ತಾ ಇದ್ದೆ. ಹಾಗಾದ್ರೆ ಆಪ್ಷನ್ ಎ ಲಾಕ್ ಮಾಡಿ. ಅಂದ್ರೆ ಫುಟ್ಪಾತ್ ಅಲ್ಲಿ ಹೋಗೋ ಹುಡುಗಿರನ್ನ ನೋಡ್ಕೊಂಡು ಹೋಗ್ಬೇಕು ಅಂತೀರಾ? ಹೌದು. ಓಕೆ ಕಂಪ್ಯೂಟರ್ ಮ್ಯಾಮು, ಆಪ್ಷನ್ ಎ ಫುಟ್ಪಾತ್ ಅಲ್ಲಿ ಹೋಗೋ ಹುಡುಗಿರನ್ನ ನೋಡ್ಬೇಕು ಅನ್ನೋದನ್ನ ಲಾಕ್ ಮಾಡೋ ಆನ್ಸರ್ ಕರೆಕ್ಟ್ ಆಗಿದೆಯಲ್ವಾ ಅಂತ ಹೇಳಿ.
ಐ ಆಮ್ ಸೋ ಸಾರಿ ಲಾರ್ಡ್ ಮೌಂಟ್ ಬ್ಯಾಟನ್ ಸರ್, ನೀವು ಕೊಟ್ಟಿರಂತ ಉತ್ತರ ತಪ್ಪಾಗಿದೆ. ಕರೆಕ್ಟ್ ಆಗಿರೋ ಉತ್ತರ ಆಪ್ಷನ್ ಬಿ, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಬೇಕು. ಐ ಸೇ ಲಾರ್ಡ್ ಮೌಂಟ್ ಬ್ಯಾಟನ್ ಸರ್, ನಿಮ್ಮ ಕಾಲದಲ್ಲಿ ನೀವು ಕುದುರೆ ಗಾಡಿಲಿ ಹೋಗ್ತಾ ಇರಬೇಕಾದ್ರೆ ಕುದುರೆ ಗಾಡಿನ ಬೇರೆಯವ್ರು ಓಡಿಸ್ತಾ ಇದ್ರು, ನೀವು ಹಿಂದ್ಗಡೆ ಗಾಡಿಲಿ ಕೂತ್ಕೊಂತಿದ್ರಿ, ಆವಾಗ ಸೈಡಲ್ಲಿ ನೋಡ್ಬೋದಾಗಿತ್ತು. ಇವಾಗ ಏನಾದರೂ ನೀವು ಗಾಡಿ ಓಡಿಸ್ಬೇಕಾದ್ರೆ ಸೈಡಲ್ಲಿ ನೋಡಿದ್ರೆ ವೈಡ್ ಆಗಿರೋ ಒಂದು ಲಾರಿಗೆ ಗುದ್ದಬೇಕಾಗುತ್ತೆ. ಓ ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ತಗೊಂಬಿಡಿ. ಹಾಂ, ನೆಕ್ಸ್ಟ್ ಕ್ವೆಶನ್ ತಗೊಂಬಿಡಿ. ನಮ್ಮ ಚೇರ್ ಗರ್ಲ್ಸ್ ಏನೋ ಸ್ಟೇಜಿಗೆ ಬಿಟ್ಬಿಡ್ತಾರ ನಿಮ್ಮನ್ನ. ಚೇರ್ ಗರ್ಲ್ಸ್, ನೀವು ನಮ್ಮ ಸರ್ಗೆ ಕೊಡುವಂತ ಟಾರ್ಚರ್ ಏನು? ಲಗಾನ್ ಸಾಂಗಿಗೆ ಡಾನ್ಸ್ ಮಾಡಬೇಕು. ಲಗಾನ್ ಸಾಂಗಿಗೆ ಡಾನ್ಸ್ ಮಾಡಬೇಕು? ಲಗಾನ್, ಯು ಮೀನ್ ಕ್ರಿಕೆಟ್? ನೋ, ಭರತನಾಟ್ಯಂ. ಓ, कभी मुस्काए कभी छेड़े कभी बात करे, रथ कैसे न चले, रथ कैसे न चले, आग तन मन में लगे, रथ कैसे न चले. लगान नोड़ा हे क्रिकेट ना निम्न सोलस ಆ ಒಗ್ಗಟ್ಟು ಮುಂಚೆನೂ ಎಲ್ಲಾರ್ಗೆ ಇದ್ದಿದ್ರೆ ನಾವು ಇಂಡಿಯಾ ಒಳಗಡೆ ಬರ್ತಾನೂ ಇರ್ಲಿಲ್ಲ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದೀರಾ? 15,000 ಕಟ್ತೇನೆ. ಓಕೆ, 15,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಎತ್ತಿನ ಗಾಡಿಗೆ ಯಾವ ಬ್ರೇಕ್ ಇರುತ್ತೆ? ಆಪ್ಷನ್ ಎ ಡಿಸ್ಕ್ ಬ್ರೇಕ್, ಆಪ್ಷನ್ ಬಿ ಹ್ಯಾಂಡ್ ಬ್ರೇಕ್, ಆಪ್ಷನ್ ಸಿ ಸ್ಪೀಡ್ ಬ್ರೇಕ್. ಎತ್ತಿನ ಗಾಡಿಗೆ ಯಾವ ಬ್ರೇಕ್ ಇರುತ್ತೆ? ಡೌಟ್ ಆಗ್ತಿದೆ, ನಾನು ಲೈಫ್ ಲೈನ್ ಯೂಸ್ ಮಾಡ್ತೀನಿ. ಓಕೆ, ನಿಮ್ಮ ಹತ್ರ ಉಳಿದಿರೋದೇ ಒಂದ್ ಲೈಫ್ ಲೈನ್, ದಟ್ ಇಸ್ ದ್ರಾಬಿನಿ ತಾಕು. ಸೊ ಕಂಪ್ಯೂಟರ್ ಮಾಮು, ನಿನಗೆ ಗೊತ್ತಲ್ಲ, ಮೂರು ಆಪ್ಷನ್ ಗಳಲ್ಲಿ ಒಂದು ತಪ್ಪು ಉತ್ತರನ ನೀನು ಎತ್ತಾಕಬೇಕು. ಸೊ ಕಂಪ್ಯೂಟರ್ ಮಾಮು, ದ್ರಾಬಿನಿ ತಾಕು. ಹಾ ನೋಡಿ ಸರ್, ಇವಾಗ ನಿಮ್ಮ ಹತ್ರ ಉಳಿದಿರೋದು ಆಪ್ಷನ್ ಎ ಡಿಸ್ಕ್ ಬ್ರೇಕ್, ಆಪ್ಷನ್ ಬಿ ಹ್ಯಾಂಡ್ ಬ್ರೇಕ್. ನಿಮ್ಮ ಉತ್ತರ? ಐ ವಿಲ್ ಗೋ ಫಾರ್ ಆಪ್ಷನ್ ಬಿ, ಹ್ಯಾಂಡ್ ಬ್ರೇಕ್. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಬಿ ಹ್ಯಾಂಡ್ ಬ್ರೇಕ್ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳು. ಕಂಗ್ರಾಚುಲೇಷನ್ಸ್ ಅಮೌಂಟ್ ಬ್ಯಾಟನ್ ಸರ್, ನೀವು ಕೊಟ್ಟಿರೋಂಥ ಉತ್ತರ ಕರೆಕ್ಟ್ ಆಗಿದೆ. ನೀವು ಕಟ್ಟಿರೋ ದುಡ್ಡಿಗೆ ತ್ರಿಬಲ್ ಅಮೌಂಟ್ನ ನಿಮ್ದಾಗಿಸ್ಕೊಂಡಿದ್ದೀರಾ. ಈಗ ಚೇರ್ ಗರ್ಲ್ಸ್ ನಿಮ್ಮನ್ನ ಖುಷಿ ಪಡಿಸ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಅವ್ರು ಏನ್ ಮಾಡ್ಬೇಕಾಗಿಲ್ಲ, ನಾನು ಹೇಳಿದ ಒಂದ್ ಕೆಲ್ಸನ ನೀವು ಮಾಡ್ಬೇಕು. ನಾನೇನ್ ಮಾಡ್ಬೇಕು? ಟಿಪ್ಪು ಸುಲ್ತಾನ್ ಕತ್ತಿನ ವಿಜಯ್ ಮಲ್ಯ ಅವರು ಲಂಡನ್ ಇಂದ ಎತ್ಕೊಂಡ್ ಬಂದಿದ್ದಾರೆ, ಅದು ನೀವು ನನ್ಗೆ ವಾಪಸ್ ಕೊಡ್ಸ್ಬೇಕು. ಅವ್ರು ಕೊಡಲ್ಲ. ಕೇಳೋಕಿನ್ ಮುಂಚೆ ಕೊಡಲ್ಲ ಅಂತ ಹೇಗೆ ಹೇಳ್ತೀರಾ? ಕೇಳಿ, ಫೋನ್ ಮಾಡಿ. ನನ್ನ ಹತ್ರ ಫೋನ್ ನಂಬರ್ ಇಲ್ಲ. ಫೋನ್ ಕೊಡಿ, ನಾನು ಡಯಲ್ ಮಾಡಿ ಕೊಡ್ತೇನೆ. ಹಿಂದೇನೆ ಬಿದ್ಬಿಟ್ಟವ್ರಲ್ಲಪ್ಪ. ತಗೊಳ್ಳಿ, ಮಾತಾಡಿ. ಹಲೋ, ಅಲ್ಲ ಸರ್, ನಾನು ಅಶೋಕ್ ಬಚ್ಚಾ ಮಾತಾಡ್ತಾ ಇದ್ದೀನಿ, ಕೌನ್ ಬನಿಗ ಶೂನ್ಯಾಧಿಪತಿಯಿಂದ. ಹೌದು ಮಲ್ಯ ಸರ್, ನಿಮ್ಮ ಹತ್ರ ಏನೋ ಕೇಳ್ಬೇಕಾಯ್ತು. ಅಲ್ಲ ಸರ್, ತಿನ್ ಬಿಯರ್ ಬೇಡ. ಅದು ನೀವು ಲಂಡನ್ ಇಂದ ಟಿಪ್ಪು ಸುಲ್ತಾನ್ ಕಡ್ಗನ್ ಎತ್ತಕೊಂಡ್ ಬಂದಿದ್ದೀರಲ್ಲ, ಅದ್ ಸ್ವಲ್ಪ ಬೇಕಾಗಿತ್ತು. ಅಲ್ಲ ಸರ್, ನಾನಲ್ಲ ಸರ್, ತಪ್ಪ ಸರ್. ಸರಿ, ಏನ್ ಹೇಳಿದ್ರು? ಟಿಪ್ಪು ಸುಲ್ತಾನ್ ಕಡ್ಗದಲ್ಲೇ ನಿನ್ನ ಕತ್ತ ಕತ್ತರಿಸ್ತೀನಿ ಅಂತ ಹೇಳಿದ್ರು. ಪ್ರೇಕ್ಷಕರೇ, ಮಲ್ಯಾರು ಅಂತೂ ಟಿಪ್ಪು ಸುಲ್ತಾನ್ ಕತ್ತಿನ ಕೊಡಲ್ಲ ಅಂತ ಹೇಳಿದ್ದಾರೆ, ಆದ್ರೆ ನಾವು ನಿಮ್ಗೊಂದು ಬ್ರೇಕ್ ಕೊಡ್ಲೇಬೇಕು. ಕೌಂ ಬನೆಗ ಶೂನ್ಯಾಧಿಪತಿಲಿ ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೌನ್ ಬನೆಗ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಇವತ್ತಿನ ಹಾಟ್ ಸೀಟಲ್ಲಿ ನಮ್ಮೊಂದಿಗೆ ಸರ್ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ರಭುಗಳು ಕೂತಿದ್ದಾರೆ. ಸರ್, ಯಾರ್ದು ಫೋನ್, ಯಾರ ನಂಬರು? ಹಲೋ, ಮಚ್ಚಾ ಮಾದೇಶಾನ, ಏನಾಗಬೇಕಾಯ್ತು? ಮಲ್ಯ ಅವ್ರ ಕಡೆಯಿಂದನ ಸರ್? ಸರ್, ನಾನಲ್ಲ ಸರ್, ಸರ್ ನಾನೇನು ಮಾಡಿಲ್ಲ ಸರ್, ನಾನು ಬಿಟ್ಬಿಡಿ ಸರ್. ಏನು, ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾ ಇದ್ದೀರಾ ಸರ್? ನಾನು ಎಲ್ಲೂ ಇಲ್ಲ ಸರ್, ನಾನು ಆಕ್ಚುಲಿ ನಾನು ಇಲ್ವೇ ಇಲ್ಲ ನಾನು ಸರ್, ನಾನು ಹುಟ್ಟೇ ಇಲ್ಲ ಸರ್, ನಾನು ಇಲ್ಲ ಸರ್, ನಾನು ಸತ್ತೋಗ್ಬಿಟ್ಟಿದ್ದೀನಿ ಸರ್. ಸರ್ ಸರಿ ಸರ್, ಸರ್ ಬಿಟ್ಬಿಡಿ ಸರ್. ಏ ಲಾರ್ಡ್ ಮೌಂಟ್ ಬ್ಯಾಟ್ರಿನು ಯಾವ ರೇಂಜಿಗೆ ನನ್ನ ತಗ್ಲಾಕ್ಬಿಟ್ಟಿದ್ದೀರಾ ನೀವು? ಹೋಗ್ಲಿ ಬಿಡಿ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಷ್ಟು ದುಡ್ಡು ಕಟ್ತೀರಾ? ಟೈಮ್ ಇಲ್ಲ, ಐ ಪಿ ಎಲ್ ನೋಡಕ್ ಹೋಗ್ಬೇಕು. ಬಂದ್ರೆ ಬರ್ಲಿ, ಹೋದ್ರೆ ಹೋಗ್ಲಿ, ನಂತರ ಎಷ್ಟು ಇದೆ ಎಲ್ಲ ಕಟ್ತೀನಿ.
ಕಂಪ್ಯೂಟರ್ ಮೆಮೋ ನೋಡ್ತೀನೋ ಎಷ್ಟಿದ್ಯೋ ಅಷ್ಟು ಕಟ್ತಿರಂತೆ. ಒಂದು ಸೂಪರ್ ಆಗಿರೋ ಒಂದು ಕ್ವಶನ್ ಹಾಕೋ. ಓಕೆ, ನಿಮ್ಮ ಮುಂದಿನ ಪ್ರಶ್ನೆ ಇರೋಬ್ಬರ ದುಡ್ಡಿಗೆಲ್ಲ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬಂದಿದೆ ನೋಡಿ. ರಾಕೆಟ್ ಫ್ಯೂಲ್ ಟೆಂಪರೇಚರ್ ಏನು? ಆಪ್ಷನ್ ಎ -271 degrees Celsius, ಆಪ್ಷನ್ ಬಿ 36 degrees Celsius, ಆಪ್ಷನ್ ಸಿ 2500 degrees Celsius. ನಾನು ಲೈಫ್ ಲೈನ್ ಯೂಸ್ ಮಾಡ್ತೇನೆ, ಯಾವುದು ಉಳಿದಿಲ್ಲ. ಓ ಹಾಗಾದ್ರೆ ಆಪ್ಷನ್ ಸಿ ಲಾಕ್ ಮಾಡಿ. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಸಿ 2500 degrees Celsius ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆ ಇಲ್ವೋ ಅಂತ ಹೇಳು. ಐ ಆಮ್ ಸೋ ಸಾರಿ ಲಾರ್ಡ್ ಮೌಂಟ್‌ಬ್ಯಾಟನ್ ಸರ್, ನೀವು ಕೊಟ್ಟಿರುವಂತ ಉತ್ತರ ತಪ್ಪಾಗಿದೆ. ಕರೆಕ್ಟ್ ಆಗಿರೋ ಉತ್ತರ ಆಪ್ಷನ್ ಎ -271 degrees Celsius. ಸರ್, -271 degrees Celsius ಎಷ್ಟು ಕೋಲ್ಡ್ ಆಗಿರುತ್ತೆ ಅಂದರೆ ಆ ಒಂದು ಆ್ಯಸಿಡ್ನ ನಿಮ್ಮ ಕೈ ಮೇಲೆ ಬಿಟ್ಕೊಂಡ್ರೆ ನಿಮ್ಮ ಕೈ ತೂತಾಗಿ ಆ ಆ್ಯಸಿಡ್ ಕೆಳಗಡೆ ಬಿದ್ದೋಗುತ್ತೆ. ಇದು ಸಿಮ್ನೆ ನಿಮ್ಮ ಇನ್ಫಾರ್ಮೇಶನ್ ಹೇಳಿದ್ದು, ನೀವು ಕೆಳಗಡೆ ಹೇಳ್ಕೊಳ್ಳಿ ಸರ್. ಸರ್, ಲಾರ್ಡ್ ಮೌಂಟ್ ಬ್ಯಾಟನ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಈ ಒಂದು ಆಟನ ಆಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಕ್ಸಸ್ಫುಲಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಶೂನ್ಯಾಧಿಪತಿ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಈಗ ನೀವು ಸೀದಾ ನಿಮ್ಮ ಐ ಪಿ ಎಲ್ ಮ್ಯಾಚ್ ಕೊಂಡ್ಬಿಡ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಬೈ. ಬೆಟ್ಟಿಂಗ್ ಗಿಟ್ಟಿಂಗ್ ಆಡ್ಬಿಟ್ಟಿರಾ ಸರ್, ತಗಲಾಕೊಂಡ್ಬಿಡ್ತೀರಾ? ಅವ್ರು ತಂದಿರೋ ದುಡ್ಡು ನನ್ನ ಹತ್ರ ಇದೆ, ಅವರಲ್ಲಿ ಬಿಟ್ಟಿಂಗ್ ಆಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಕೌನ್ ಬನೇಗ ಶೂನ್ಯಾಧಿಪತಿಯಲ್ಲಿ ಇವತ್ತು ಶೂನ್ಯಾಧಿಪತಿ ಆಗಿದ್ದು ಸರ್ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ರಭುಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಯಾರು ಈ ಹಾಟ್ ಸೀಟಿಗೆ ಬರ್ತಾರೆ, ಯಾರು ಶೂನ್ಯಾಧಿಪತಿ ಆಗ್ತಾರೆ ಅಂತ ನೋಡಬೇಕು. ಸದ್ಯಕ್ಕೆ ಇವತ್ತಿನ ಕೌನ್ ಬನೇಗ ಶೂನ್ಯಾಧಿಪತಿಯಲ್ಲಿ ನಿಮ್ಮ ಅಶೋಕ್ ಬಚ್ಚನಿಗೆ ಒಂದು ಫೋನ್ ಬರ್ತಾ ಇದೆ. ಅಲ್ಲ, ನಿಜವಾಗ್ಲೂ ಫೋನ್ ಬರ್ತಾ ಇದೆ. ಯಾರ್ದಿದು? ಹಲೋ, ಯಾರು ಮರ್ಡ್ರ್ ನಾಗಣ್ಣ? ಏನು ಟಿಪ್ಪು ಕಟ್ಟಿಗ ಕೇಳಿದ್ದಕ್ಕೆ ನನ್ನ ಎತ್ತಕ್ಕೆ ಬರ್ತಾ ಇದೆಯಾ? ಏನು ಆಫೀಸ್ ಕೆಳಗಡೆ ನಿಂತಿದ್ಯಾ? ಅಯ್ಯೋ ರಾಮ, ಯಾವ ರೇಂಜ್ ತಗೊಳಕ ಬಿಟ್ಟಪ್ಪ ಕಾಂಗ್ರೆಸ್ ಬದಲಿ ನಿಮ್ಮ ಅಶೋಕ್ ಪಚ್ಚ